ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಏರ್ ಆಯಿಲ್ನ ತೋರಿಸ್ತಾ ಇದ್ದೀನಿ, ಅಲೋವೀರಾ ಏರ್ ಆಯಿಲು. ಕೂದಲು ಯಾರಿಗೆ ಜಾಸ್ತಿ ಉದುರುತ್ತಾ ಇರುತ್ತೆ ಅಥವಾ ಶೈನಿಂಗ್ ಇರಲ್ಲ, ಹೊರಟಾಗಿರುತ್ತೆ ಅಂಥವ್ರು ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಎರಡು ಅಲೋವೀರಾದು ರೆಕ್ಕೆಗಳು. ಇದನ್ನು ನಾನು ತುದಿ ಕಟ್ ಮಾಡಿಕೊಂಡು, ಈ ಬುಡ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಒಂದು 100 ml ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಂತರ ಈ ಎಡ್ಜ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮುಳ್ಳು ಥರ ಇರುತ್ತೆ ನೋಡಿ, ಆ ಎಡ್ಜೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸೈಜು ನೀವು ಸಣ್ಣ ಸಣ್ಣಗೆ ಸ್ಲೈಸಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 100 ml ಅಷ್ಟು ಏನು ಎಣ್ಣೆ ತೊಗೊಂಡಿದ್ದೋ ಅದನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಅಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಇದನ್ನು ಫುಲ್ಲಾಗಿ ಎಣ್ಣೆಗೆ ಈ ರೀತಿ ಅರ್ಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಅರ್ಡ್ಕೊಂಡ್ಮೇಲೆ ಇದನ್ನು ಕುದಿಯಲಿಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ. ಕುದೀತಾ ಕುದೀತಾ ಬಣ್ಣ ಚೇಂಜ್ ಆಗುತ್ತೆ ನೋಡಿ. ಆವಾಗವಾಗ ಈ ರೀತಿ ನೀವು ಅರ್ಡ್ಕೋಬೇಕಾಗುತ್ತೆ. ನೋಡಿ, ಕಲರ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂತೀನಿ. ಇವಾಗ ಫೈನಲ್ ಆಗಿ ಆಗಿದೆ ಎಣ್ಣೆ. ಇವಾಗ ಇದನ್ನು ಕೆಳಗಡೆ ಇಡಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ನೀವು ಇದು ಹಾಕೋದ್ರಿಂದ ಅಂದರೆ ಬೆಳಗ್ಗೆ ಹಚ್ಕೊಂಡು ಒಂದು 1/2 ಗಂಟೆ ಬಿಟ್ಟು ನೀವು ಸ್ನಾನ ಮಾಡ್ಕೋಬೋದು, ಇಲ್ಲಾಂದರೆ ಇವತ್ತು ನೈಟ್ ಹಚ್ಕೊಂಡು ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬೋದು. ನೋಡಿ, ಇವಾಗ ತಣ್ಣಗಾಗಿದೆ. ಈ ಥರ ಒಂದು ಗ್ಲಾಸ್ ಬಾಟ್ಲು ತೊಗೊಂಡು ಇದಕ್ಕೆ ಈ ಎಣ್ಣೆನ ಹಾಕ್ಕೊಂಡು ನೀವು ವಾರಕ್ಕೆ 2 ದಿನ ನೀವು ಯೂಸ್ ಮಾಡ್ಬೋದು ಆರಾಮ್ಸೆ. ಮತ್ತು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.